ನಗರದ ಜೂನಿಯರ್ ಕಾಲೇಜು ಹಿಂದುಗಡೆ ಇರುವ ಲಯನ್ಸ್ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಳ್ಳಿಯ ಸಂಭ್ರಮ ಮಕ್ಕಳ ಸಂತೆ ಹಾಗೂ ಆರೋಗ್ಯ ಮತ್ತು ಆಹಾರ ಜಾಗೃತಿ ಮೇಳ ಮತ್ತು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. We got it.
ಸಾಮಾಜೀಕರಣ ಏನಂದ್ರೆ
ನಾವು ಮಕ್ಕಳಿಗೆ ತರಬೇತಿ ನೀಡುವಂತದ್ದು ಮಕ್ಕಳ ತರಬೇತಿಯನ್ನ ಪಡ್ಕೊಳ್ಳುವಂತದ್ದು ಸೊ ಮಕ್ಕಳಿಗೆ ತರಬೇತಿಯನ್ನ ನಾವು ನೀಡಬೇಕಾಗ್ತದೆ ದೊಡ್ಡವರು ಮತ್ತೆ ಮಕ್ಕಳ ತರಬೇತಿಯನ್ನ ಪಡ್ಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಪಾಲಕರ ಸಭೆಯನ್ನ ಕರೆಯಲಾಗಿದೆ ನಾಲ್ಕು ಆಧಾರ ಸ್ತಂಭಗಳಿದ್ದಾವೆ ಒಂದೊಂದು ಒಂದೇ ಆಧಾರ ಸ್ತಂಭ ಅಂದ್ರೆ ತಾಯಿ ಅಂತ ಹೇಳ್ತೀವಿ ಮದರ್ ಅಂತ ಆಧಾರ ಸ್ತಂಭ ಅಂದ್ರೆ ಶಿಕ್ಷಕರು ಅಥವಾ ಟೀಚರ್ಸ್ ಅಂತ ಹೇಳ್ತೀವಿ ನಾಲ್ಕನೇದು ಆಧಾರ ಸ್ತಂಭ ಸೇರಿದಾಗ ಒಂದು ಒಳ್ಳೆ ಭವ್ಯ ಮಂದಿರವನ್ನ ನಾವು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಮಗು ಪ್ರಪ್ರಥಮವಾಗಿ ಕೇಳಿ ಪ್ರಥಮ ಪಾಠಶಾಲೆಯ ಮನೆ ಅಂತ ಹೇಳಿ ಬಹಳಷ್ಟು ಜನ ತಾಯಿಯರಿಗೆ ಇವತ್ತು ನೋಡಿ ನನಗೆ ತುಂಬಾ ಖುಷಿ ಅನಿಸ್ತದೆ ಅದ್ರ ಜೊತೆ ಜೊತೆಗೆ ತಂದೆಯ ಪಾತ್ರ ಕೂಡ ಅತಿ ಮುಖ್ಯ ಆಗಿರ್ತದೆ ಯಾಕಂದ್ರೆ ಮಗು ಎಲ್ಲಾ ಮಾತನ್ನ ತಾಯಿಯೇ ಕೇಳಲ್ಲ ಯಾಕೆ ತಂದೆ ಕೂಡ ಅತ್ಯಂತ ಮುಖ್ಯ ಆಗ್ತಾನೆ ಯಾಕಂದ್ರೆ ನಾವು ಬರೇ ಉಂಟು ಮಾಡೋದ್ರಿಂದ ಮಕ್ಕಳು ಒಳ್ಳೆಯ ಬೆಳವಣಿಗೆ ಕಾಣಲ್ಲ ಒಂದು ಶಾಲೆ ನಡೆಸಬೇಕಾದ್ರೆ ಒಂದು ನಾಲ್ಕು ಆಧಾರ ಸ್ತಂಭಗಳು ಮೊದಲನೇ ಆಧಾರ ಸ್ತಂಭ ಅಂತಂದ್ರೆ ಗುರುಗಳು ಎರಡನೇ ಆಧಾರ ಸ್ತಂಭಗಳು ಅಂತಂದ್ರೆ ಆಡಳಿತ ಮಂಡಳಿಗಳು ಮೂರನೇ ಆಧಾರ ಸ್ತಂಭ ಅಂತಂದ್ರೆ ಪಾಲಕರು ನಾಲ್ಕನೇ ಸ್ತಂಭ ಅಂತಂದ್ರೆ ಮಕ್ಕಳು ಇದರಲ್ಲಿ ಯಾರೋ ಸ್ವಲ್ಪ ಇದು ವೀಕ್ ಆದ್ರೆ ಏನಂತಂದ್ರೆ ಪೂರಾ ಬಿಲ್ಡಿಂಗ್ ಅಲ್ಲ ಆಗುತ್ತೆ ಸೊ ಇದು ನಿತ್ಯ ನಿರಂತರವಾಗಿ ಏನಪ್ಪಾ ಅಂದ್ರೆ ಪ್ರಕ್ರಿಯೆ ಒಂದೇ ಸಲ ಇದು ನಾವು ಇದಕ್ಕೆ ಅಂತಲ್ಲ ಇಷ್ಟು ಹೇಳಿದ್ ನಾವು ಇಷ್ಟಕ್ಕೆ ನಮ್ದಿಲ್ಲ ನಿತ್ಯ ನಾವು ಇಂಪ್ರೂವ್ಮೆಂಟ್ ಆಗ ಚಾನ್ಸ್ ಇರ್ತದೆ ಮೇನ್ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ನಾವು ಶಾಲೆಗೆ ಆದ ತಕ್ಷಣ ನಮ್ಮ ಕೆಲಸ ಮುಗಿತ್ತು ಅವರ ಶಣರಾಗಿ ಬಂದ್ಬಿಡ್ತು ಆದ್ರೆ ಒಬ್ಬ ಮಗು ಏನಾಗೋದಕ್ಕೆ ಏನಪ್ಪಾ ಅಂತಂದ್ರೆ ಅದಕ್ಕೆ ಮೇಲೆ ಪರಿಣಾಮ ಬೀಳೋದು ಯಾರಪ್ಪ ಅಂದ್ರೆ ಫಸ್ಟ್ ಅದು ಸುತ್ತಮುತ್ತ ಇರೋ ವಾತಾವರಣ ನಮ್ಮ ಮನೆಯಲ್ಲಿ ಏನ್ ವಾತಾವರಣ ಸೃಷ್ಟಿಸ್ತೀವಿ ಮನೆ ಮಕ್ಕಳು ನಾವು ಹೇಳಿ ಕೇಳಿ ಕಲಿಯಲ್ಲ ನಾವು ಅಪ್ಪ ಅಮ್ಮಂದ್ರೆ ಹೇಗೆ ಅದನ್ನ ನೋಡಿ ಕಲಿತಾರೆ ನಾವು ಹೇಗೆ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಹೇಗೆ ಪ್ರತಿಕ್ರಿಯೆ ಮಾಡ್ತೀವಿ ಅದನ್ನ ನೋಡಿ ಕಲಿತಾರೆ ಮನೆಯಿಂದ ಬಂದ ಮೇಲೆ ಶಾಲೆಯಲ್ಲಿ ಅವ್ರು ಬರೀ ಗುರುಗಳಿಂದ ಕಲಿಯಲ್ಲ ಅವ್ರ ಸುತ್ತಮುತ್ತಲ ಸ್ನೇಹಿತರು ನಮ್ಮ ಮನೇಲಿ ಇವತ್ತು ಹಾಕಿ ಡಬ್ಬೆಗ ಮ್ಯಾಗಿ ತಂದ್ರೆ ನೀನು ಮ್ಯಾಗಿ ಮಾಡ್ಕೊಳಮ್ಮ ಅವ್ರಮ್ಮ ಇದು ವೆಜ್ ಪಫ್ ಕೊಟ್ಟರಮ್ಮ ನೀನು ನಾನು ನಾಳೆ ವೆಜ್ ಪಫ್ ಕೊಡಮ್ಮ ಅವ್ರಮ್ಮ ಬಿಸಿಬೇಳೆಬಾತ್ ಬೇಸ್ ಮಾಡ್ತಾಳಮ್ಮ ನೀನು ಬಾಳಮ್ಮ ಅಮ್ಮ ಅವ್ರ ಮನೆಯಾಗ ಇದೈತಂತಮ್ಮ ನಮ್ಮ ಮನೆ ಹಿಂಗಮ್ಮ ಸೊ ಮಕ್ಕಳು ಬರೀ ಗುರುಗಳಿಂದ ಅಷ್ಟೇ ಕಲಿಯಲ್ಲ ಸುತ್ತಮುತ್ತ ಪರಿಸರದ ಹುಡುಗರನ್ನ ಕಲಿತಾರೆ ಆಮೇಲೆ ಬಂದ ನಂತರ ಬರುವ ಹಾದಿಲಿ ಹೋಗುವ ಹಾದಿಲಿ ಕೂಡ ಕಲಿತಾರೆ ಸೊ ಎಲ್ಲಾ ಮಕ್ಕಳು ಬಂದ ತಕ್ಷಣ ಎಲ್ಲರೂ ಫಸ್ಟ್ ಆಗ್ಬಿಟ್ರೆ ಮತ್ತೆ ಲಾಸ್ಟ್ ಹುಡುಗರಿಗೆ ಸೊ ನಾನೇನು ಹೇಳ್ತೀನಪ್ಪ ಅಂದ್ರೆ ಎಲ್ಲಾ ಮಕ್ಕಳಲ್ಲೂ ಬೆಳೆಯುವ ಶಕ್ತಿ ಇದೆ ಎಲ್ಲರೂ ಹೀಗೆ ಬೆಳೀರಿ ಅಂತಂದ್ರೆ ಎಲ್ಲರೂ ರೆಡಿಮೇಡ್ ಇರೋದಿಲ್ಲ ದೇವರ ಸೃಷ್ಟಿಯ ಸೌಂದರ್ಯ ಎಷ್ಟು ಚೆನ್ನಾಗಿದೆಪ್ಪ ಅಂತಂದ್ರೆ ಎಲ್ಲಾ ತರ ಸೌಂದರ್ಯಗಳಿಂದ ಸೌಂದರ್ಯಗಳ ಬೆಳೆಯುತ್ತೀವಿ ನನಗೆ ಚಿಕ್ಕ ಟೈಮ್ನಲ್ಲಿ ನಾನು ಇಲ್ಲಿ ಬರೆದು ಇಲ್ಲಿ ಏನಿದೆ ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ನೋಡ್ಕೊಂಡು ಹೋಗ್ತಿರ್ತೇನೆ ಆದ್ರೆ ಎಲ್ಲಾ ಕಡೆ ನೋಡ್ತಾ ಇದೀವಿ ಇಟ್ಸ್ ಎ ವೆರಿ ಕಾಂಪಿಟೇಟಿವ್ ಎರಡು ನಾವು ವಿದ್ಯಾರ್ಥಿಗಳಾಗಿದ್ದಾಗ ನಮ್ಗೆ ಸ್ಕೂಲ್ ಹೋಗೋದ್ರೆ ಒಂದ್ ಎರಡು ಮೂರು ಕ್ಲಾಸ್ ಆಟ ಆಡೋದು ಸ್ಕೂಲ್ ಹೋಗೋದ್ರೆ ಆಟ ಆಡೋದು ಅದೆಲ್ಲ ಇರ್ತಿತ್ತು ಆದ್ರೆ ಇವತ್ತು ನಾಳೆ ಎಲ್ಲರೂ ಪೇರೆಂಟ್ಸ್ ನೀವು ಕೂಡ ಅರೇ ಓದೋ 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 ಅಂತ ಕಂಡುಬಿಡ್ತೀವಿ ಹುಡುಗರು ಯಾವಾಗ ಆಟದ ಪಾಠ ಆಡಬೇಕು ಅವರು ಅವ್ರ ಫಿಸಿಕಲ್ ಡೆವಲಪ್ಮೆಂಟ್ ಬಗ್ಗೆ ನೀವು ಯಾವಾಗ ಕಾಳಜಿ ಮಾಡಬೇಕು ಅದನ್ನ ಒಂದು ಸ್ವಲ್ಪ ಆದರೂ ವಿಚಾರ ಮಾಡಬೇಕು ಅದಕ್ಕೆ ನನಗೆ ಒಂದನೇ ಕ್ಲಾಸಿನ ಒಂಬತ್ತನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಎಕ್ಸರ್ಸೈಸ್ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಗೇಮ್ಸ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ರಿ ಅಂತ ನಾನು ಪ್ರತಿ ಸಲ ಬಂದಾಗ ತಂದೆಯವರಿಗೆ ನಮ್ಮ ಹೆಡ್ ಮಾಸ್ಟರ್ಗೆ ನಮ್ಮ ಶಿಕ್ಷಕ ಬಂಧುಗಳಿಗೆ ಹೇಳ್ತಾ ಇರ್ತೀನಿ ಹತ್ತನೇ ಕ್ಲಾಸು ಅಕ್ಟೋಬರ್ ಹತ್ತನೇ ಕ್ಲಾಸು ಪಿ ಯು ಸಿ ಏನಿದೆ ಈಗ ಬೇರೆ ಕಾಂಪಿಟೇಟಿವ್ ಇದೆ ಅಲ್ಲಿ ಅವಾಗ ನೀವು ಓದು ಓದು ಅಂತ ಹೇಳಿದ್ರೆ ಓಕೆ ಒಂದು ಇಷ್ಟು ಆಲ್ರೆಡಿ ಕ್ಲಾಸ್ ಫಿಫ್ಟೀನ್ ಇಯರ್ಸ್ ಸಿಕ್ಸ್ಟೀನ್ ಇಯರ್ಸ್ ಸೊ ದಟ್ ಫಿಸಿಕಲ್ ಆಕ್ಟಿವಿಟೀಸ್ ಅವ್ರು ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಇರುತ್ತೆ ಆದರೆ ಇದು ಒಂದನೇ ಕ್ಲಾಸಿಂದ ಸಣ್ಣ ಹುಡುಗರು ಎ ಬೇರೆ ಕ್ಲಾಸು ಎಲ್ ಕೆ ಜಿ ಯು ಕೆ ಜಿ ಹುಡುಗರು ಕೂಡ ಯಾವಾಗಲೂ ಓದು 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 ಅಂತ ನನಗಿದೆ ಹೇಗೆ ಆಗುತ್ತೆ ನನಗಿದ ಮಟ್ಟಿಗೆ ಈಗ ಇಲ್ಲಿ ಪೇರೆಂಟ್ಸ್ ಮಾತಾಡ್ತಿರೋ ನಮ್ಮ ಟೀಚರ್ಸ್ ಬಹಳ ಒಳ್ಳೆಯದ್ರಿ ಈ ಸಂದರ್ಭದಲ್ಲಿ ಹಿರಿಯ ವೈದ್ಯರಾದ ಡಾಕ್ಟರ್ ಚಂದ್ರಪ್ಪ ಡಾಕ್ಟರ್ ಅಮರ್ ಪಾಟೀಲ್ ಆಡಳಿತ ಅಧಿಕಾರಿ ಚಂದ್ರಗೌಡ ಪೊಲೀಸ್ ಪಾಟೀಲ್
ಮುಖ್ಯ ಶಿಕ್ಷಕರಾದ ಜಗನ್ನಾಥ ದಾಸ್, ವಿಪಕ್ಷಯ ಸ್ವಾಮಿ ಇರಮಠ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.